ನಮಸ್ಕಾರ ಸ್ನೇಹಿತರೆ. ಕನ್ನಡದ ಕಿರುತೆರೆಯ ಸಜ್ಜ ದೊರೆಸ್ವಾಮಿ ಖ್ಯಾತ ನಟಿ ಅನಿಸಿಕೊಂಡಂಥ ನಟಿ ಈಗ ಸಾವನ್ನಪ್ಪಿದ್ದಾಳೆ. ಇಡೀ ಕಲರ್ಸ್ ಕನ್ನಡನೇ ಕಣ್ಣೀರಿಡ್ತಾ ಇದೆ ಅಂತಲೇ ಹೇಳೋದು ತಪ್ಪಾಗಲ್ಲರದು. ಆದರೆ ಯಾರು ಈ ನಟಿ ಸಂಪ್ರದ ಮಾಹಿತಿ ನಮಗೆ ಕೊಡಲು ಹೊರಟಿದ್ದೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಕನ್ನಡ ಚಿತ್ರರಂಗ ಈಗ ತಾನೇ ಕೊರೋನಾ ಸಾವಿನಿಂದ ಚೇತರಿಸಿಕೊಂಡು ಬರ್ತಾ ಇದ್ರೆ ಮತ್ತೆ ಈಗ ಸಾವಿನ ಸಾವಾಗ್ತದೆ. ನಿನ್ನೆ ತಾನೇ ಬೆಂಗಾಲಿ ನಟಿ ಒಬ್ಬರು ಸಾವನ್ನಪ್ಪಿದ್ರೆ ಈಗ ಕನ್ನಡ ಚಿತ್ರರಂಗಕ್ಕೂ ಈಗ ಆಘಾತವನ್ನು ಅಪ್ಪಳಿಸಿದೆ ಸ್ನೇಹಿತರೆ. ಹೌದು, ಸದ್ಯ ಕನ್ನಡ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ದೊರೆಸಾನಿಯಲ್ಲಿ ನಟಿಸಿದಂಥ ಸಪೋರ್ಟಿಂಗ್ ರೋಲ್ನಲ್ಲಿ ಆಗಿ ಹೀರೋಯಿನ್ಗೆ ಫ್ರೆಂಡಾಗಿ ನಟಿಸಿದಂಥ ನಟಿ ಚೇತನ ರಾಜ್ ಅವರು ಈಗ ಸಾವನ್ನಪ್ಪಿದ್ದಾರೆ. ಹೌದು ಸ್ನೇಹಿತರೆ, ಕನ್ನಡ ಕಿರುತೆರೆ ಯುವ ನಟಿ ಚೇತನ ರಾಜ್ ಅವರು ಸದ್ಯ ಇಂದು ಸಾವನ್ನಪ್ಪಿದ್ದಾರೆ. ಇವರಿಗೆ 21 ವರ್ಷ ವಯಸ್ಸಾಗಿತ್ತು. ಕುಟುಂಬಸ್ಥರೊಂದಿಗೆ ಅಬ್ಗೇರ್ಲಿ ವಾಸವಾಗಿದ್ದರು. ನವರಂಗ್ ಸರ್ಕನ್ನ ಡಾಕ್ಟರ್ ಶೆಟ್ಟಿ ಕಾಸ್ಮೆಟಿಕ್ ಆಸ್ಪತ್ರೆಯಲ್ಲಿ ಚೇತನ ಕೊನೆ ಸೆಳೆದಿದ್ದಾರೆ. ಇವರಿಗೆ ಫ್ಯಾಟ್ ತುಂಬಾ ಆಗಿತ್ತಂತೆ. ಈ ಫ್ಯಾಟ್ ಸರ್ಜರಿ ಮಾಡಬೇಕು ಅಂತ ಕೂಡ ಡಾಕ್ಟರ್ ಶೆಟ್ಟಿ ಅವರು ಹೇಳಿದ್ದರು. ಡಾಕ್ಟರ್ ಶೆಟ್ಟಿ ಕಾಸ್ಮೆಟಿಕ್ ಆಸ್ಪತ್ರೆಯಲ್ಲಿ ಚೇತನ ಚಿಕಿತ್ಸೆ ಪಡೆಯುತ್ತಿದ್ದರು. ಈ ವೇಳೆ ಫ್ಯಾಟ್ ಸರ್ಜರಿ ನಡೆಯುತ್ತಿದ್ದಾಗಲೇ ಚೇತನ್ ಅವರು ಸಾವನ್ನಪ್ಪಿದ್ದಾರೆ. ಫ್ಯಾಟ್ ಸರ್ಜರಿ ನಡೆಯುತ್ತಿರಬೇಕಾದರೆ ಫ್ಯಾಟ್ ಸರ್ಜರಿ ವೇಳೆ ಶ್ವಾಸಕೋಶದ ಒಳಗೆ ನೀರಿನ ಅಂಶ ಶೇಖರಣೆಯಾಗಿ ಕೂಡಲೇ ಚೇತನ ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ. ಫ್ಯಾಟ್ ಸರ್ಜರಿಗೆ ಬೇಕಾದ ಅಗತ್ಯ ಸಲಕರಣೆ ಹಾಗೂ ಪೋಷಕರ ಒಪ್ಪಿಗೆ ಇಲ್ಲದೆ ಸರ್ಜರಿಗೆ ವೈದ್ಯರು ಮುಂದಾಗಿದ್ದರು. ಈ ಕಾರಣದಿಂದ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಕುಟುಂಬಸ್ಥರು ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಿಸಿದ್ದಾರೆ. ಹಾಗಾದರೆ ದೊರೆಸಾನಿ ನಟಿ ಸಾವನ್ನಪ್ಪಿರುವ ಬಗ್ಗೆ ಮನಸ್ಸಿಗೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ. ನಮಸ್ಕಾರ.